ಆ ಭಗವಂತ ನಮ್ಮನ್ನೆಲ್ಲರೂ ಬೊಂಬೆ ಮಾಡಿ ಆಟ ಆಡಿಸ್ತಾನೆ ಆದರೆ ಈ ಕ್ಷೇತ್ರದ ಜನ ನೀವೇ ಬೊಂಬೆಗಳನ್ನು ಮಾಡ್ತೀರಾ ಕಣ್ರಿ ಅಂತಹ ಭಗವಂತನ ಸ್ಥಾನದಲ್ಲಿರುವ ನನ್ನೆಲ್ಲ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ವೇದಿಕೆ ಮೇಲಿರುವ ಹಿರಿಯ ನಾಯಕರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಅವರ ಈ ಉತ್ಸಾಹವನ್ನು ಆಸಕ್ತಿಯನ್ನು ಈಗಲೂ ನೋಡಿ ಕಲಿಬೇಕಂತ ಎಲ್ಲರಿಗೂ ಅನಿಸುವ ಅತ್ಯಂತ ಗೌರವದ ಭಾರತ ದೇಶ ಕಂಡ ದಕ್ಷಿಣ ಭಾರತದಿಂದ ಈ ಈ ದಿನದವರೆಗೂ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿಗಳಾಗಿರೋದು ಅದು ನಮ್ಮ ಹಿರಿಯರಾದ ದೇವೇಗೌಡರು ಹಾಗೆ ನಿಮ್ಮ ಕ್ಷೇತ್ರದಿಂದನೇ ಗೆದ್ದು ಇದೇ ಚನ್ನಪಟ್ಟಣದ ಕ್ಷೇತ್ರದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದು ನಮ್ಮೆಲ್ಲರ ಅಣ್ಣ ಶ್ರೀತಾ ಕುಮಾರಸ್ವಾಮಿಗಳು ಹೀಗೆ ಹಲವಾರು ವಿಷಯಗಳನ್ನು ವಿಚಾರಗಳನ್ನು ಹೇಳ್ತಾ ಬರ್ಬೋದು ಈಗ ದೇಶದಲ್ಲಿ ನರೇಂದ್ರ ಮೋದಿಜೀರವರು ಹಾಗೂ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಮೂರೂ ಜನ ದೊಡ್ಡ ನಾಯಕರಾಗಿ ದೊಡ್ಡ ಶಕ್ತಿಗಳಾಗಿ ತ್ರಿಮೂರ್ತಿಗಳಾಗಿ ನಮ್ಮನ್ನೆಲ್ಲರನ್ನು ಸಲಹುತ್ತಿದ್ದಾರೆ ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ದಾರಿಗೆ ತರುತ್ತಿದ್ದಾರೆ ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ನಾಯಕರನ್ನಿಸ್ಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಸೇವಕರನ್ನಿಸ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಹೇಳಿದ್ದು ನಾನು ಪ್ರಧಾನ ಮಂತ್ರಿಯಲ್ಲ ಪ್ರಧಾನ ಸೇವಕ ಅಂತ ಹೇಳಿ ಈಗ ಈ ಕ್ಷೇತ್ರದಲ್ಲಿ ನಿಖಿಲ್ ರವರು ನಿಮ್ಮ ಮನೆಯ ಮಗ ನನಗೊಂದು ಒಂದು ರೀತಿ ಏನಾಗ್ತದೆ ಅಂತಂದ್ರೆ ನಿಖಿಲ್ ಸ್ವಾಮಿ ಅವರನ್ನ ನೋಡುವಾಗ ಚಿತ್ರರಂಗದಿಂದ ಬಂದ ನನಗೆ ಆತ ಚಿತ್ರರಂಗಕ್ಕೆ ಬಂದಾಗ ಎಂತಹ ಒಳ್ಳೆಯ ನಾಯಕ ಅನ್ನಿಸ್ತು ಚಿತ್ರರಂಗಕ್ಕೆ ಬೇಕಾಗಿರುವ ಎಲ್ಲ ತರಬೇತಿಗಳನ್ನು ಅಷ್ಟೇ ಗೌರವದಿಂದ ಅಷ್ಟೇ ಶ್ರದ್ಧೆಯಿಂದ ಕಲಿತು ಬಂದು ತಾನೊಬ್ಬ ಉತ್ತಮ ನಾಯಕ ಅಂತ ಅನ್ನಿಸ್ಕೊಂಡ್ರು ನನಗನ್ಸೋದು ಮಂಡ್ಯದ ಜನತೆ ಇಂತಹ ಮುತ್ತನ್ನು ಯಾಕೋ ಏನೋ ಕಳ್ಕೊಂಡ್ಬಿಡ್ತು ಕಣ್ರಿ ರಾಮನಗರದ ಜನತೆ ಇಂತಹ ರಕ್ತವನ್ನ ಜಸ್ಟ್ ಮಿಸ್ ಮಾಡ್ಕೊಳ್ತು ಅನ್ನಿಸ್ತು ಕಣ್ರಿ ಆದರೆ ಈಗ ನಂಬಿಕೆ ಇದೆ ಚನ್ನಪಟ್ಟಣದ ಜನ ಬಂಗಾರದ ಬೊಂಬೆಯನ್ನಾಗಿ ಮಾಡಿ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡೇ ಮಾಡ್ತೀರಿ ಅನ್ನುವ ಅತೀವವಾದ ನಂಬಿಕೆ ಖಂಡಿತವಾಗ್ಲೂ ನನಗಿದೆ ಕಣ್ರಿ ಮಾಡ್ತೀರಾ ಅಲ್ವಾ ಎಲ್ಲರೂ ಒಂದ್ಸತಿ ಕೈ ಎತ್ತಿ ಹೇಳ್ಬಿಡಿ ನೋಡೋಣ ವಾ 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 ಮೊದಲನೇ ಬೆಂಚ್ ಅವ್ರೇನ್ರಿ ಅಲ್ಲಿ ನಿಂತಿರೋರು ಕೂಡ ಹೇಳ್ತಾವ್ರೆ ಇಲ್ಲಿ ಚನ್ನಪಟ್ಟಣದ ಕ್ಷೇತ್ರ ಅಷ್ಟೇ ಅಲ್ಲ ಏನೋ ಇಡೀ ಕರ್ನಾಟಕವೇ ಬಂದಂಗಿದೆ ಇಲ್ಲಿ ಏನ್ ಹೇಳೋದು ಈ ಭಾಗದಲ್ಲಿ ಒಂದು ವಿಶೇಷ ಇದೆ ರೀ ಚನ್ನಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಹಿಂದೂ ಮುಸಲ್ಮಾನರು ಹಿಂದೂ ಮತ್ತು ಮುಸಲ್ಮಾನರು ಬಾಯಿ ಅನ್ನೋ ಹಾಗೆ ಅಣ್ಣ ತಮ್ಮಂದರ ಹಾಗೆ ಸಹಬಾಳ್ವೆ ನಡೆಸಿ ಯಾವುದೇ ಹಬ್ಬ ಹರಿದಿನಗಳಿರಲಿ ಎಲ್ಲರೂ ಸೇರಿ ಹಬ್ಬಗಳನ್ನು ಒಟ್ಟಿಗೆ ಮಾಡ್ತಾರೆ ಅದೆಂತದ್ರಿ ಅದು ಅದು ವಫು ಗಿಫು ಅಂತೆಲ್ಲ ತಂದ್ಬಿಟ್ಟು ಹಿಂದಿಗಳು ಜಮೀನಲ್ಲ ತಮ್ಮದೇ ಆಸ್ತಿ ಅಂತ ಬೆರೆಸ್ಕೊಂಡರು ಅದು ಇದು ಅಂತ ಹೇಳಿ ಹಿಂದೂಗಳನ್ನ ಮತ್ತು ಮುಸಲ್ಮಾನರನ್ನ ಒಡೆಯುತ್ತಿರುವ ಸರ್ಕಾರ ಯಾವುದು ಯಾವುದು ಇನ್ ಸ್ವಲ್ಪ ಜೋರಾಗಿ ಹೇಳಿ ಯಾವುದು ಅದು ನಮಗೆ ಹೇಳ್ತಾರೆ ಏನ್ರಿ ಜಾತಿ ನೋಡ್ತೀವಿ ಮತ ನೋಡ್ತೀವಿ ಅದನ್ನ ನೋಡ್ತೀವಿ ಇದನ್ನ ನೋಡ್ತೀವಿ ಅಂತೇಳಿ ಸಂವಿಧಾನದ ಬಗ್ಗೆ ಅನ್ನದಾನಿಯವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾರೆ ಅಂತೇಳಿ ನರೇಂದ್ರ ಮೋದಿಜಿ ರವರು ಮೊಟ್ಟ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ಗೆ ಹೆಜ್ಜೆ ಇಡುವಾಗ ಸಂವಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ನಿಜವಾದ ಗೌರವವನ್ನು ಸಲ್ಲಿಸಿ ನಿಜವಾಗ್ಲೂ ಕೂಡ ಎಸ್ ಸಿ ಎಸ್ ಟಿ ಅಂತ ಏನೇನು ಕರೀತಾರೆ ಅವರಲ್ಲ ಅವರು ಮುಂದುವಳಿದ ಜನಾಂಗ ಅವರು ಹಿಂದುಳಿದವರಲ್ಲ ಅಂತ ಹೇಳಿ ಗಂಟಾಘೋಷವಾಗಿ ಅವರಿಗೆ ನೂರಾರು ಯೋಜನೆಗಳನ್ನ ತಂದು ಕೊಟ್ಟವರು ನರೇಂದ್ರ ಮೋದಿಜಿರವರು ಹಾಗೂ ಇಲ್ಲಿನ ನಮ್ಮ ಸರ್ಕಾರದವರು ಈಗಿನ ಸರ್ಕಾರ ಅಲ್ಲ ಕಣ್ರಿ ಈಗಿನ ಸರ್ಕಾರ ಏನಿದ್ರು ಒಡೆಯೋದು ಆಳೋದು ಯಾರು ಒಟ್ಟಿಗೆ ಇದ್ದಾರೆ ಅಂದ್ರೆ ಅವನ್ನೆಲ್ಲ ಹಂಗಂಗೆ ಹಂಗಂಗೆ ಪೀಸ್ 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 ಮಾರು ಹೊಡೆದ್ಬಿಡೋದು ಎಷ್ಟೊಂದು ಜನ ಹೇಳ್ತಾರೆ ಅವ್ರು ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಬಗೀರ ಹಾಗಂತೆ ಹೀಗಂತೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೇವೇಗೌಡರು ನೀರಾವರಿ ಮಂತ್ರಿಗಳಾದಾಗ ಹಲವಾರು ನೀರಾವರಿ ಯೋಜನೆಗಳು ಆರಂಗಿ ಆಗಿರ್ಬೋದು ಹೇಮಾವತಿ ಆಗಿರ್ಬೋದು ಕಬಿನಿ ಆಗಿರ್ಬೋದು ಯಾಕ್ರಿ ನಮ್ಮ ಕ್ಷೇತ್ರದ ಈಗ್ಲೂರಾಗಿರ್ಬೋದು ಈ ಕ್ಷೇತ್ರದಲ್ಲೆಲ್ಲ ನೀರಾವರಿಯನ್ನು ತಂದು ಈ ಭಾಗದ ಹಸಿರು ಕ್ರಾಂತಿಯನ್ನು ಮಾಡಿದವರು ಶ್ರೀಯುತ ದೇವೇಗೌಡರು ಅದಿರಲಿ ಇನ್ನ ಬಿ ಜೆ ಪಿ ಪಾರ್ಟಿ ನೀ ಹತ್ರ ಬರಂಗಿಲ್ಲಮ್ಮ ಇರೋದು ಒಬ್ಬಳೇ ಮಹಿಳೆ ನಾನು ಮಹಿಳೆ ಅಂದ್ರೇ ಕಮಲ ಮಹಿಳೆ ಅಂದ್ರೇ ತನೆ ಒತ್ತ ಮಹಿಳೆ ಮಹಿಳೆಗೆ ಮಾತನ್ನ ಕಟ್ ಮಾಡೋ ಹಾಗಿಲ್ಲ ನೀನು ಕೂಡ ಒಬ್ಬ ಮಹಿಳೆ ಇರಲಿ ಬಿಡಿ ಮಹಿಳೆಯರಿಗೆ ಅಂತ ನನಗಿನ್ನೊಂದು ಆಗಿ ಒಂದು ಗ್ಯಾಪ್ಕ ಬಂತು ಕಣ್ರಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ ಅಲ್ವೇನು ಮಹಿಳೆಯರಿಗೆ ಫ್ರೀ ಒಳ್ಳೆಯದು ಮಹಿಳೆಯಾಗಿ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತು ಏ ನಾನು ಫ್ರೀಯಾಗಿ ಎಲ್ಲ ಬಸ್ಸಲ್ಲಿ ಓಡಾಡ್ಬೋದು ಎಲ್ಲ ಕಡೆ ಓಡಾಡ್ಬೋದು ಅಂತ ಆದರೆ ಒಂದೇ ಒಂದು ಕಣ್ರಿ ಗಂಡಸ್ರೇನ್ರಿ ಪಾಪ ಮಾಡಿದ್ರಿ ನೀವು ನೀವೇನು ಪಾಪ ಮಾಡಿದಿರಿ ಯಸ್ ಫ್ರೀ ಅಂದ್ಬಿಟ್ಟು ಗಂಡಸರು ಜೇಬಿಗೆ ಏನ್ ಮಾಡಿದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕತ್ರಿ ಹಾಕಿದ್ರು ಇದು ಫ್ರೀ ಇದು ಫ್ರೀ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಂದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಆಗ್ಲಪ್ಪ ಎಷ್ಟು ತಿಂಗಳು ಕೊಟ್ರಪ್ಪ ಎರಡು ಸಾವಿರ ರೂಪಾಯಿ ಖಾತೆಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈಗ ಇಲ್ಲಿ ಈ ಭಾಗದಲ್ಲಿ ಚುನಾವಣೆ ಬಂದಿದೆಯಲ್ಲ ಇಲ್ಲಿ ಹಾಕಿದ್ರು ಹಾಕಿರ್ತಾರೆ ಎರಡು ಸಾವಿರ ರೂಪಾಯಿ ಇವಾಗ ಆದ್ರೆ ಏನೇನು ಜಾಸ್ತಿ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು ಇಲ್ಲಪ್ಪ ಅಣ್ಣ ಹೇಳ್ತಿದಾರೆ ಇನ್ನೊಂದು ಎಣ್ಣೆದ್ರು ಜಾಸ್ತಿ ಮಾಡಿದ್ರು ಅಂತ ಅದು ಜಾಸ್ತಿ ಮಾಡಿದ್ರು ಏನಾದರೂ ಕಷ್ಟಪಟ್ಟು ಹೆಣ್ಮಕ್ಳು ಅದು ಇದು ಆಸ್ತಿ ಮಾಡಿ ಒಂದು ಭೂಮಿನೋ ಅದನ್ನೋ ಏನೋ ತಗೊಂಡಿದ್ರೆ ಅದನ್ನ ನೋಂದಾಯಿಸೋಣಪ್ಪ ಅಂತ ಹೇಳಿ ಏನಾದ್ರು ನಾವು ಕಂದಾಯ ಇಲಾಖೆಯ ಇದಕ್ಕೆ ಹೋಗ್ಬಿಟ್ರೆ ರಿಜಿಸ್ಟ್ರೇಷನ್ ಮಾಡೋಣ ಆಸ್ತಿನ ಅಂತಂದರೆ ಅದ್ರ ಬೆಲೆ ಎಷ್ಟು ಮಾಡಿದ್ರು ನಾಲ್ಕರಷ್ಟು ಐದರಷ್ಟು ಮಾಡಿದ್ರು ಇವ್ರು ಏನು ರೀ ಫ್ರೀ ಕೊಟ್ಟಂಗೆ ಈಗ ಏನು ಫ್ರೀ ಕೊಟ್ಟಂಗೆ ನಾವು ಹೆಂಗೆ ಅಂದರೆ ಮಹಿಳೆಯರು ನಾನು ಕೂಡ ಸೇರಿ ಹೇಳ್ತೀನಿ ಎಲ್ಲಾದರೂ ನಾವು ಶಾಪಿಂಗ್ ಹೋದ್ರೆ ತಾಯಿ ನಾವು ಅಂಗಡಿಗಳಿಗೆಲ್ಲ ಹೋಗ್ತೀವಿ ಅಂಗಡಿಗಳಿಗೆಲ್ಲ ಹೋಗ್ತೀವಿ ನಾವು ಏನೋ ಸೀರೆ ಹಬ್ಬ ಗಿಬ್ಬ ಇದ್ದರೆ ಸೀರೆ ಗೀರೆ ಕೊಂಡ್ಕೊಳಕ್ಕೆ ಹೋಗ್ತೀವಿ ಹೋದಾಗ ಏನು ಮಾಡ್ತೀವಿ ಚೆನ್ನಾಗಿರೋ ಅಂಗಡಿ ಜೊತೆಗೆ ಎಲ್ಲಿ ಡಿಸ್ಕೌಂಟ್ ಬೋರ್ಡ್ ಹಾಕಿರುತ್ತೋ ಅಲ್ಲಿಗೆ ಹೋಗೋದು ನಾವು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ ತಕ್ಷಣ ಬಿಡ್ತೀವಿ ನಾವು ಏಯ್ ನಾವು ಡಿಸ್ಕೌಂಟಲ್ಲಿ ಸೀಲ್ ಡಿಸ್ಕೌಂಟಲ್ಲಿ ಸೀರೆ ತಗೊಳ್ಳೋಣ ಅಂತ ಏನಾಗ್ತದೆ ಅಲ್ಲಿ ಸೀರೆ ತಗೊಳ್ಳೋಕೆ ಹೋದಾಗ ಏನು ಮಾಡ್ತೀವಿ ನಾವು ಒಂದು ಸೀರೆನ ತಮ್ಮ ತಗೊಳ್ತೀವಿ ಆರಿಸ್ಕೊಳ್ತೀವಿ ಒಂದೇ ಒಂದು ಸೀರೆ ಆರಿಸ್ತೀವ ಇಲ್ಲಪ್ಪ ನಾವೆಲ್ಲ ಹೋಗಿದ ತಕ್ಷಣ ಒಂದೇ ಸೀರೆಗೆ ಓಕೆನಲ್ಲ ಒಂದು ನೂರಾರು ಸೀರೆ ತೆಗಿತೀವಿ ಒಂದು ಸೀರೆ ತಗೊಳ್ಬೇಕು ಅಂದ್ರೂ ಎಲ್ಲನೂ ತೆಗೆಸಿ ಯಾವುದೋ ಒಂದು ಸೀರೆ ಆರಿಸ್ಕೊಳ್ತೀವಿ ಅದ್ರ ಬೆಲೆ ಎರಡು ಸಾವಿರ ರೂಪಾಯಿ ಅಂತ ಹಾಕಿರತ್ತೆ ಒಂದು ಸಾವಿರ ರೂಪಾಯಿಗೆ ಅವ್ರು ಕೊಡ್ತಾರೆ ಓಹೋ ಎರಡು ಸಾವಿರ ರೂಪಾಯಿ ಸೀರೆ ಒಂದು ಸಾವಿರ ರೂಪಾಯಿ ನನಗೆ ಸಿಕ್ತು ಅಂತ ಹೇಳ್ಕೊಂಡು ಭಾಳ ಖುಷಿಯಿಂದ ಬರ್ತೀವಿ ಆದರೆ ಬಂಧುಗಳೇ ಅದರಲ್ಲೂ ಹೆಣ್ಮಕ್ಳೇ ಅದರ ಸೀರೆ ನಿಜವಾದ ಬೆಲೆ ಎರಡು ಸಾವಿರ ರೂಪಾಯಿಲ್ಲ ಒಂದೇ ಸಾವಿರ ರೂಪಾಯಿ ಬೆಲೆ ಮಾತ್ರ ಎರಡು ಸಾವಿರ ರೂಪಾಯಿ ಅಂತ ಹಾಕಿರ್ತಾರೆ ಡಿಸ್ಕೌಂಟ್ ಡಿಸ್ಕೌಂಟಲ್ಲಿ ಕೊಡ್ತೀವಿ ಒಂದು ಸಾವಿರ ರೂಪಾಯಲ್ಲಿ ಕೊಡ್ತಾರೆ ಅದೇ ಮಾ ಆಗಿರೋದು ಗ್ಯಾರಂಟಿಗ ಆ ಗ್ಯಾರಂಟಿಗಳನ್ನು ನೆಚ್ಕೊಂಡು ಒಂದು ಹೊತ್ತಿನ ಕೂಳಿಗೆ ನಾವು ನೆಚ್ಕೊಳ್ತಾ ಹೋದರೆ ವರ್ಷದ ಕೂಳಿಗೆ ಭಿಕ್ಷೆ ಬೆಳಬೇಕಾಗತ್ ನಾವು ಈಗ ನಿಮಗೆ ಸುಸಂದರ್ಭ ಬಂದಿದೆ ನಮ್ಮ ಮುಂದೆ ಯಾರಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿಗಳಿದ್ದಾರೆ ಕುಮಾರಣ್ಣನವರು ಈ ಕ್ಷೇತ್ರದಿಂದ ಗೆದ್ದು ಅವರೇನು ಸುಮ್ಮನೆ ಬದರಪ್ಪ ನಿಮ್ಗೆ ಎಷ್ಟು ಎಷ್ಟು ಕೆಲಸಗಳನ್ನು ಮಾಡಿದ್ರು ಪಿ ಯು ಕಾಲೇಜಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಮತ್ತೆ ನೀರಾವರಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಮನೆ ಮನೆ ಮಗನಾಗಿ ಕೆಲಸ ಮಾಡಿದ್ರು ಈ ದಿನ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಇವತ್ತು ನಾವು ಅವರಿಗೆ ಉತ್ತರ ಕೊಡಬೇಕಾದ ಒಂದು ಕಾಲ ಬಂದಿದೆ ಆಯಿತು ಎರಡು ಅಗ್ನಿ ಪರೀಕ್ಷೆಗಳನ್ನು ಮುಂದೆ ಇಟ್ಟಿದ್ರಿ ಅವ್ರಿಗೆ ಅಲ್ಲಿಂದ ಬಂದರು ಈಗಲೂ ಈಗಲೂ ನಾವು ಅವರನ್ನ ಕೈ ಹಿಡಿದು ಶಾಸಕರನ್ನಾಗಿ ಮಾಡದೇ ಹೋದರೆ ಅದು ನಾವು ಮಾಡಿದ ಪಾಪ ರೀ ದಯಮಾಡಿ ಇವ ಈ ಸಾರಿ ನೀವೆಲ್ಲರೂ ಕೂಡ ನಿಖಿಲ್ ಸ್ವಾಮಿರವರ ಅತ್ಯ ಅಧಿಕ ಮತಗಳ ಅಂತರದಿಂದ ಗೆಲ್ಸೇ ಗೆಲ್ಲಿಸ್ತೀರಾ ಅನ್ನುವ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅದಕ್ಕೆ ಮುಂಚೆ ನಿಖಿಲ್ ಕುಮಾರ್ ಸ್ವಾಮಿಗಳು ದಯಮಾಡಿ ಇಲ್ಲಿಗೆ ಬರಬೇಕು ಬಾಪಿ ನನ್ನ ಸಹೋದರ ನನ್ನ ಮಗ ಅಂತಾನು ಹೇಳಬಹುದು ನನ್ನ ಅಣ್ಣನ ಮಗ ನಿಖಿಲ್ ಸ್ವಾಮಿ ಕ್ರಮ ಸಂಖ್ಯೆ ಎಷ್ಟು ಗುರುತು ನಿಖಿಲ್ ಸ್ವಾಮಿ ರವರನ್ನ ಗೆಲ್ಸ ಗೆಲ್ಲಿಸ್ತೀವಿ ಕೈ ಆಶೀರ್ವಾದ ಮಾಡಿ ಎಲ್ರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ